पत्रिका रंग के एडवर्टाइजमेंट मूल आधार चिक्क पब्लिकेशन्स ಬೆಳೆಯುವವರೆಗೆ ಅದಕ್ಕೆ ಸಹಾಯ ಆಗುವವರೆಗೆ ತುಂಬಾ ಕಷ್ಟ ಅಷ್ಟೇ ಅಲ್ಲ ಅವರು ತಮ್ಮದೇ ಆದ ಕಂಡೀಷನ್ಸ್ ನೋ ಕೂಡ ಇರುವ ಸಾಧ್ಯತೆಗಳು ಇದ್ದೇ ಇರ್ತವೆ ಸೋ ಈ ಪ್ರಸಂಗದೊಳಗೆ ಈ ಪ್ರತಿಧ್ವನಿ ಸತ್ಯ ಸಂಗತಿಗಳನ್ನು ಸ್ಪಷ್ಟವಾಗಿ ಜನರ ಮುಂದೆ ಇಟ್ಟು ಒಂದು ಒಳ್ಳೆಯ ಸಮಾಜ ರಚನೆಯ ದಿಶೆಯೊಳಗೆ ಹೋಗುವಂತೆ ನೀವೇನು ಪ್ರಯತ್ನ ಮಾಡುತ್ತಾ ಇದ್ದೀರಿ ಇದು ನಿಜವಾದ ಪತ್ರಿಕಾ ರಂಗದ ಆದ್ಯ ಕರ್ತವ್ಯ गांधीजी 1909 हिंद स्वराज अंत बरदरु इंग्लैंड साउथ आफ्रिका के होगुवागा अदर मोदलने अध्याय मोदलने प्रश्ने उत्तर अंद्रे संपादक ओदुग एनोंदु फार्मेट बरेदिद्दारे हेळ्तारे इष्टे अल्ल इवत्तिन समयदोळगे अधिकारदल्लि इरुवंतवरु अवरिगे व्यतिरिक्तवाद ಸತ್ಯ ಸಂಗತಿಗಳನ್ನೇನಾದರೂ ತಂದರೂ ಕೂಡ ಅವರು ಅದನ್ನ ಹತ್ತಿಕ್ಕಲಿಕ್ಕೆ ತುಂಬಾ ಪ್ರಯತ್ನ ಮಾಡುತ್ತಾರೆ ಅದಕ್ಕೆ ಎರಡು ಪ್ರಮುಖ ವಿಧಾನಗಳಿವೆ ಒಂದು ಬೆದರಿಕೆ ಹಾಕೋದು ಇನ್ನೊಂದು ಆಶೆ ಆಮಿಷಗಳನ್ನು ತೋರಿಸೋದು ಇವೆರಡರನ್ನ ಹತ್ತಿಕ್ಕಿ ನೀವು ನಿಮ್ಮ ವೃತ್ತ ಏನೊಂದು ನಿಷ್ಠೆಯನ್ನು ತೋರಿಸ್ತಾ ಇದ್ದರೆ ಇದು ಬಹಳ ನನ್ನ ಅಭಿಪ್ರಾಯದೊಳಗೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಇದೇ ಪ್ರಕಾರ ನೀವು ಮುಂದಾದರೂ ಕೂಡ ನಿಮ್ಮ ವಿಭಿನ್ನ ಕಾರ್ಯಕ್ರಮಗಳನ್ನು ಏನು ಮಾಡ್ತಾ ಇದ್ದೀರಿ ನೀವು ವೆಬ್ಸೈಟ್ ಅಲ್ಲಿ ಲೇಖನಗಳನ್ನು ಮಾಡ್ತಾ ಇದ್ದೀರಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಮಾಡ್ತಾ ಇದ್ದೀರಿ ಇವೆಲ್ಲ ಕೆಲಸ ಏನು ಮಾಡ್ತಾ ಇದ್ದೀರಿ ಇದು ಇವತ್ತಿನ ಕಾಲಘಟ್ಟಕ್ಕೆ ಒಂದು ಬಹಳ ಮಹತ್ವವಾದ ಕೊಡುಗೆಯಾಗಿದೆ ನೀವು ಈ ಒಂದು ಪ್ರಯತ್ನದೊಳಗೆ ಅದು ಎಷ್ಟೇ ಕಷ್ಟದಾಯಕವಾಗಿದ್ದರೂ ಕೂಡ ಯಶಸ್ವಿಯಾಗಿ ಜನರಿಗೆ ಒಂದು ಉತ್ಕೃಷ್ಟ ಸೇವೆಯನ್ನು ಮಾಡಿ ಆದರ್ಶದ ಸಮಾಜದ ರಚನೆಯೊಳಗೆ ನಿಮ್ಮದೇ ಆದ ಕೊಡುಗೆಯನ್ನು ಕೊಡುವಲ್ಲಿ ನೀವು ಯಶಸ್ವಿ ಆಗಿರಿ ಅಂತ ಹಾರೈಸ್ತಾ ಇದ್ದೇನೆ ನಮ್ಮಿಂದ ಏನೇ ಸುದ್ದಿ ಇರಲಿ ಏನೇ ವಿವರಗಳಿರಲಿ ಇದನ್ನು ಯಾವಾಗಲೂ ಹೇಳ್ತೇವೆ ಇದರ ಜೊತೆಗೆ ಇನ್ನೊಂದು ನಾನು ಏನು ಹೇಳ ಬಯಸ್ತಾ ಇದ್ದೇನೆ ಅಂದ್ರೆ ದಿವಂಗತ ಏನೊಬ್ಬರು ಗಣೇಶ್ ಕೌಂಡಿನ್ಯ ಇದ್ದರು ಅವರು ನೀವು ಕೂಡಿಕೊಂಡು ಪತ್ರಿಕಾ ರಂಗದಲ್ಲಿ ಇರುವಂತಹ ಸಂವೇದನಶೀಲ ಅಂದ್ರೆ ಸೆನ್ಸಿಟಿವ್ ವ್ಯಕ್ತಿಗಳನ್ನು ನೋಡಿಕೊಂಡು ನೀವು ಸಮಾಜದಲ್ಲಿ ವಿಶೇಷವಾಗಿ ದಮನಿತ ಜನರ ಬಗ್ಗೆ ವಿಶೇಷವಾಗಿ ಯಾವ ಜನರಿಗೆ ಧ್ವನಿ ಇಲ್ಲ ಅಂತವರಿಗೆ ಧ್ವನಿ ಕೊಡುವಂತಹ ಒಳ್ಳೆಯ ಕೆಲಸ ಏನು ಮಾಡ್ತಿದ್ರಿ ಇದನ್ನು ಕೂಡ ಇದು ಪ್ರತಿ ಧ್ವನಿ ಕೆಲಸಕ್ಕೆ ಪೂರಕವಾಗಿರೋದರಿಂದ ಕಾಪಾಡಿಕೊಂಡು ಹೋಗ್ರಿ ಅಂತ ಹೇಳಿ ಅದರಲ್ಲಿ ನಮ್ಮಿಂದ ಯಾವುದೇ ಸಹಾಯ ಆಗದಿದ್ರೂ ಕೂಡ ನಾನು ಅದನ್ನು ಕೊಡಲಿಕ್ಕೆ ತುಂಬ ಪೂರ್ವಕವಾಗಿ ತಯಾರಿದ್ದೇನೆ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಈ ಒಂದು ಕಠಿಣ ಆಹ್ವಾನಾತ್ಮಕ ಕೆಲಸದಲ್ಲಿ ಯಶಸ್ವಿ ಸಿಕ್ಕು ನೀವು ಒಂದು ಮಾದರಿಯಾಗಲಿ ನಿಮ್ಮ ಕ್ಷೇತ್ರದಲ್ಲಿ ಅಂತ ನಾನು ಹಾರೈಕೆ ಬಯಸ್ತಾ ಇದ್ದೇನೆ.